ಅವರ ಪಣ್ಯದ ಮಾರ್ರೆ ಇದಕ್ಕೆ ಬೀಲಿಗೆ ಎಲ್ಲ ಬಂದ್ಬೇನ್. ಓ ರಜನಲ್ಲಿ 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 ಹಲೋ ಮಚ್ಚ, ಮತ್ತೆ ಎಷ್ಟು ಸಮಯ ಆಯ್ತು ಮಾತಾಡದೆ? ಹೇಗಿದ್ಯಾ? ಏನು ನಿಂದು? ಬೆಳಿಗ್ಗೆ ತಾನೇ ಕಾಲ್ ಮಾಡಿದೆ, ಯಾಕೆ ಸುಮ್ಮನೆ ತಲೆ ತಿಂತಿ? ಎಂತದ, ಯಾವಾಗ ಅಜಿತಾರು ಅಂತ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಒಮ್ಮೆ ಕಾಲೇಜ್ ಸ್ಟಾರ್ಟ್ ಆಗ್ಲಿ ಅಂತ ಆಗ್ತು ಮಾರೆ. ಕಾಲೇಜ್ ಇರುವಾಗ ರಜೆ ಬೇಕಂತಾನೆ, ರಜೆ ಇರುವಾಗ ಕಾಲೇಜ್ ಬೇಕಂತಾನೆ, ಏನು ಸೀನ್ ಮಾರೆ ನಿಂದು? ಸೀನ್ ಎಂತ ಇಲ್ಲ ಮಾರೆ, ಕಾಲೇಜಲ್ಲಿ ಆದರೆ ನಾವು ಒಟ್ಟಿಗೆ ಬಿದ್ದುಕೊಂಡಿರ್ತಿದ್ವಿ. ಇಲ್ಲಿ ಇಲ್ಲಿ ಅಂತ ಕೇಳದೇ ಬೇಡ. ಇಲ್ಲಿ ಅಮ್ಮ ಬಿಗ್ ಬಾಸ್ ತರ ಆಡ್ತಾಳೆ, ನಾವೆಲ್ಲ ಬಿಗ್ ಬಾಸ್. ಇದು ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಏನು ಶಾಪಿಂಗ ಕಂಟೆಸ್ಟೆಂಟ್ ಮಜ ತು ಅದೇ ಅದೇ ಆಗಕ್ಕೆ ಬಿಟ್ಟಿದೆ. ಅಲ್ವಾ, ನಾವೊಂದು ಗೆಟ್ ಟುಗೆದರ್ ಮಾಡಿದ್ರೆ ಹೇಗೆ? ವೈಟ್ ಅ ಮಿನಿಟ್ ಫಾರ್ 5 ಮಿನಿಟ್ ಈಗ ಕಾನ್ಫರೆನ್ಸ್ ಆಗ್ತೀನಿ. ಬಾರಿ ಕಷ್ಟದಲ್ಲಿ ಬರೋದು ಅದನ್ನು ಹಾಳು ಮಾಡ್ತೀಯಲ್ಲ, ಭಯಂಕರ ಬೋರ್. ನಿನ್ಗೆಂತ ಬೋರ್ ಮಾರ್ರೆ? ನಿಂಗೆ ಪಕ್ಕದ ಮನೆ ಆಂಟಿ ಸುದ್ದಿ ಇಲ್ವಾ? ಅದು ನನ್ನ ನೇಬರ್ ಆಂಟಿ ಮಾರ್ರೆ, ಬೇರೆ ಏನಲ್ಲ. ಆಂಟಿ ಆಂಟಿ ನಿನ್ನ ಅಜ್ಜಿ ಸುಂಟಿ ಮಗ್ಗ, ಯಾವಾಗ ನೋಡಿದ್ರೆ ಅವರ ಮನೆಯಲ್ಲಿ ಇರ್ತಿ. ಅದೆಲ್ಲ ಬಿಡಿ ಮಚ್ಚ, ಈಗ ಏನು ಕಾಲ್ ಮಾಡಿದ ವಿಷಯ ಏನು ಹೇಳಿ? ಗೆಟ್ ಟುಗೆದರ್ ಮಾಡೋಣ ಅಂತಾನೆ ಈ ಲಾಕ್ಡೌನ್ ಅಲ್ಲಿ. ಎಲ್ಲಿ? ಪೊಲೀಸ್ ಸ್ಟೇಷನ್. ರಿಸ್ಕ್ ಯಾಕೆ ಗುರು, ಮನೆಯಲ್ಲಿ ಇರ್ಬೋದಲ್ಲ. ಸ್ಟೇ ಹೋಮ್, ಸ್ಟೇ ಸೇಫ್. ಅಯ್ಯೋ ಯಾಕೆ ಚೋರಿ ಅವನ ಜೊತೆ? ಗೊತ್ತಲ್ಲ ಅವನ ಬಗ್ಗೆ. ದ ಪ್ಲ್ಯಾನ್ ಇಸ್ ಆನ್, ಗೆಟ್ ಟುಗೆದರ್ ನನ್ನ ಮನೆಯಲ್ಲೇ. ಇನ್ನು ಮುಂದೆ ನಿನ್ನ ರೊಟ್ಟಿಗೆ ಬರುದಿಲ್ಲ ಮಾರೆ, ಅಕ್ಕಲ್ಲಂತೂ ಇಲ್ಲ. ಗಾಡಿ ಬಿಡ್ಲಿಕ್ಕೆ ಸಹ ಗೊತ್ತಿಲ್ವಾ? ಚಿಲ್ ಬ್ರೋ ಚಿಲ್, ಫೈನಲಿ ವೇರ್ ರೀಚ್ ಮ್ಯಾನ್. ಕರ್ಮ ನಿಂದು, ಇವನ್ ಇಲ್ಲಿ ಹೋದ ಸಜ್ಜನ್ ರೀಚ್ ಆದ್ಮೇಲೆ ಕಾಲ್ ಮಾಡ್ಲಿಕ್ಕೆ ಹೇಳಿದ. ಹಾ ಮಚ್ಚ ಹೇಳು. ಓ ಅಣ್ಣ ಎಲ್ಲಿದ್ದಿ? ನಾವು ರೀಚ್ ಆಗಿ ಆಯ್ತು. ಬಂದೆ ಇರು, ರೀಚ್ ಆದೆ ಬಂದೆ. ಮತ್ತೆ ಭಾಯಿಜಾನ್ ಹೇಗೆ, ಎಷ್ಟು ಲೇಟ? ನನ್ನ ಮಗನ್ ಲೇಟ್ ನಾನಾ ನೀನಾ? ಓ ಬಂದ್ರ? ಬಂದ ಮಾರೆ. ಒಬ್ಬೊಬ್ಬೋ ಸಂಜೆ 7 ಗಂಟೆಗೆ ಎಂತ ಬಿಸಿಲು, ಮುಖಕ್ಕೆ ಶೇಡ್ಸ್ ಬೇರೆ. ಅದೆಲ್ಲ ಸರಿ, ಯಾಕೆ ಲೇಟು? ಬೆಳಿಗ್ಗೆ ಬರ್ತೀರಿ ಅಂತ ಹೇಳಿದ್ರಿ, ಈಗ ಬರ್ತಿದ್ರಿ.
ಎಲ್ಲಿ ನೋಡಿದ್ರು ಪೊಲೀಸ್ ಮಚ್ಚ ಧೂಮ್ತ್ರಿ ಹಾಗೆ ಬಂದಿದ್ದಾನೆ ಹೇಗೆ ಬಂದಿದ್ದೆ ಗೊತ್ತಾ ಶಾರ್ಟ್ ಕಟ್ ಇಂದ ಇವನ ಶಾರ್ಟ್ ಕಟ್ ಲಾಂಗ್ ಕಟ್ ಮಾರೆ ಇವನ ಶಾರ್ಟ್ ಕಟ್ ಇಂದ ಪೆಟ್ಟು ತಿನ್ಲಿಕ್ಕಿದ್ದೆ ಹಾ ಅದೆಲ್ಲ ಸರಿ ನೀ ಒಳಗೆ ಹೋಗಿ ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೇನೆ ಪ್ಲಾನ್ ಇತ್ತು ಫ್ಲಾಪ್ ಈ ಕ್ವಾರಂಟೈನಲ್ಲಿ ಗೆಟ್ ಟುಗೆದರ್ ಆದ್ರೂ ಸಕ್ಸಸ್ ಮಾಡಿಬಿಟ್ರ ಅಲ್ವಾ ಮಚ್ಚ ಸ್ವಲ್ಪ ನೀರ್ ತಾ ಮಚ್ಚ ಕುಡಿಲಿಕ್ಕ ಸ್ನಾನ ಮಾಡಿ ಏಪ್ಲಿಕ್ಕೆ ಟೈರ್ಡ್ ಆಗಿರ್ಬೇಕಲ್ಲ ಫ್ರೆಶ್ ಆಗಿ ಬನ್ನಿ ಕ್ಯಾಂಪ್ ಫೈರ್ಗೆ ರೆಡಿ ಮಾಡಿಟ್ಟಿದ್ದೇನೆ ಸರಿನಾ ಡಾಲ್ಫಿನ್ ಡಾಲ್ಫಿನ್ ಆರದು ಅದೇ ಡಾಲ್ಫಿನ್ ಆರದು ಮೀನುಗಳು ಆರದಾ ಉಂಡೆ ಊಸಿ ಬಿಡುದು ಡಾಲ್ಫಿನ್ ಊಸಿ ಬಿಡ್ತಾ ಆರದ ಎಂತ ಮಾರಿದ್ದೆ ಅಲ್ಲವ ಪೆದ್ದನವರೇ ಏ ಏರ್ ಲಿಫ್ಟ ಏ ನೀವೆಂತ ನೀವು ಕೂತ್ಕೋ ಊಸಂದ ಊಸು ಊಸಂದ ಸೂರ್ಪನಾಗಿ ಹಾಗೆ ಮಾಡ್ತಿದ್ದಾನೆ ಮಾಡೆಲ್ ಆ ಫ್ಯಾಷನ್ ಎರಡು ಪೆಟ್ ಗೋಳಿ ಬಜ್ಜಿ ಮುನಿಯಮ್ಮ ಆಂಜರಿ ಅದ್ಯಾರ ಹೊಸ ಪೀಸ್ ಏನ್
ಮಂಡೆ ತಿಂತಾರೆ ನಂದು. ಅಚ್ಚಾ ಯಾರದ ಸತ್ತು ಅಲ್ಲ ಯು ಸ್ಟುಪಿಡ್. ಏ ಮಚ್ಚ ಹೇಳು ಮಚ್ಚ ಪ್ಲೀಸ್. ಆ ಏ ಹಾಗೆ ಅಲ್ಲ ಏ ಪ್ಲೀಸ್ ಆ ಯಾರಾದ್ರೂ ನಿನ್ನಬೇಕು ಸತ್ತು ಏನಿಲ್ವಾ ಬಿಟ್ಟು ಬಿಡ. ಏ ಹೇಳು ನಾನು ನಿಮಗೆ ಸುಬ್ಬಿಯ ಬಗ್ಗೆ ಹೇಳಿದೆ ಅಲ್ಲ ನಿಮ್ಮ ಸಹ ಮುನಿಯಮ್ಮನ ಬಗ್ಗೆ ಹೇಳ ಪ್ಲೀಸ್ ಯಾರ ಹೇಳ್ರಿ ಪ್ಲೀಸ್. ಏ ಹೇಳೋ ಮಚ್ಚ ಎಷ್ಟೇ ನಿಂದು ಹೇಳು ನಮಗೆ ಗೊತ್ತಾಗ್ಬೋದು. ಸರಿ ಗೊತ್ತಾಗ್ಬೇಕಲ್ಲ ಯಾರಂತ ಮುನಿಯಮ್ಮ. ಎಂತದ ನಾವಿಲ್ಲಿ ಮೊಬೈಲ್ ಒತ್ತಲಿಕ್ಕೆ ಬಂದದ? ಮೊಬೈಲ್ ಒತ್ತಿದ್ರೆ ನಾವು ಮನೆಯಲ್ಲೇ ಒತ್ತಿರ್ಲಿಲ್ವಾ? ಎಂತಾದ್ರೂ ಆಡುವ. ಎಂತ ಆಡುದ? ಎಂತ ಸಹ ಯಾರದಾದ್ರೂ ಎಂತ ಪ್ಲಾನ್ ಉಂಟಾ? ಏನಾಡು? ಫುಟ್ಬಾಲ್ ಆಡೋಣ, ಪಬ್ಜಿ ಆಡೋಣ. ಇವನಿಂತ ಕರ್ಮವ ಪಬ್ಜಿ ಆಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಾ? ಮನೆಯಲ್ಲಿ ಆಡ್ಲಿಕ್ಕೆ ಆಗುದಿಲ್ವಾ? ಹಾಗಾದ್ರೆ ಕುಟ್ಟಿದ್ದನ್ನು ಆಡುವನ? ಹಾಗಾದ್ರೆ ನಾವು ಕ್ರಿಕೆಟ್ ಆಡುವ. ಏ ನಮ್ಮ ಹತ್ರ ಬ್ಯಾಟ್ ಇಲ್ವೋ? ಚೆಕ್ ಪೊಟ್ಟಿತ್ತು. ನಾವು ಚಿಕ್ಕ ಇರುವಾಗ ಬ್ಯಾಟ್ ಇಲ್ಲದೆ ಕ್ರಿಕೆಟ್ ಆಟಾಡ್ತಿದ್ದೆ. ಆದ್ರೆ ನಾವು ದೊಡ್ಡ ಆಗುತ್ತಿದ್ದಂತೆ ನಮ್ಮ ಬಾಲ್ಯವನ್ನು ಮರೆತಿದ್ದೇವೆ. ಯಾಕೆ ಓಂಗಿಲ್ಲ ಮಾರೆ ಅವನು, ಆಟ ಆಡ್ಲಿಕ್ಕೆ ಸಹ ಬಿಡುದಿಲ್ಲ. ಓಂಗುದ ಬಿಡು, ಎಷ್ಟು ಚೊರೆ ಕಟ್ತೀರಿ ನೀವು? ಮನೆಯಲ್ಲಿ ಇದ್ದಿದ್ರೆ ಮೀನು ಈಗ ಹೆಣ ಬೀಳ್ತಿ. ಅದೌದು. ಈಗಲ್ಲ ಏ ಕಿಚ್ಚದು ಪೂಜನ ನೋಡ. ಹೌದಾ? ಅವಳೆಷ್ಟು ದೊಡ್ಡದು ಮನಸ್ಸು. ನಿಮ್ದೆಲ್ಲ ಸೆಟ್, ನಂಗೆಂತ ಭಾಗ್ಯನೇ ಇಲ್ಲ ಮಾರೆ. ಭಾಗ್ಯ ಯಾಕೆ ನಿಮ್ಗೆ? ಮುನಿಯಮ್ಮ ಇಲ್ಲವ? ಯಾರು ಇಲ್ದೆ ಮುನಿಯಮ್ಮ? ಏ ನಿಂಗೆ ಒಮ್ಮೆ ಏನಾದ್ರೂ ಅರ್ಥ ಆಗಲ್ಲ, ಅವಳ ಬಗ್ಗೆ ಯಾಕೆ ಮತ್ತೆ ಮತ್ತೆ ಮಾತಾಡೋದು? ಈ ಊರಲ್ಲಿ ಯಾರು ಕೂಡ ಅವಳ ಬಗ್ಗೆ ಮಾತಾಡೋದಿಲ್ಲ. ನಿಂಗೆ ಇದು ಕಟ್ಟುಕತೆ ಆಗ್ಬೋದು, ಆದ್ರೆ ನಿಂಗೆ ಒಮ್ಮೆ ಇದು ಆದಮೇಲೆ ಗೊತ್ತಾಗ್ತದೆ. ಊರಿಗೆ ಹೊಸೊಬ್ಬ ಕಾಣುತ್ತದೆ, ಅವಳ ಬಗ್ಗೆ ಯಾರು ಹೇಳಿದ್ದು ನಿಂಗೆ? ಧೀರೇನ್ ಎಲ್ಲ ವಿಷಯ ತಿಳ್ಕೊಂಡು ಮಕ್ಕಳಾಟಿಗೆ ಮಾಡ್ತೀಯ. ಇದೇ ಲಾಸ್ಟ್, ಇನ್ನು ಮುಂದೆ ಈ ವಿಷಯವರೆಗೆ ಹೋದ್ರೆ ಹೊಸೊಬ್ರು ಏನೋ ತಪ್ಪು ಮಾಡಿದ್ರು, ಅದಕ್ಕಿಂತ ದೊಡ್ಡ ತಪ್ಪು ನೀ ಮಾಡಿದಿ. ಇನ್ನು ಮುಂದೆ ರಿಪೀಟ್ ಆದ್ರೆ ನಾ ಸುಮ್ಮನೆ ಇರಲ್ಲ. ನಂಗೇನು ಅವನ ಮೇಲೆ ಡೌಟ್. ಏನದು? ಈ ಎಲ್ಲ ಕಿಡ್ನಾಪ್ಗಳ ಹಿಂದೆ ಅವನ ಕೈವಾಡ ಇರಬೇಕು. ಕಿಡ್ನಾಪ್? ಕಳೆದ ಕೆಲವು ಸಮಯಗಳಿಂದ ಯಾರೆಲ್ಲ ಅವರ ವಿಷಯ ಮಾತಾಡ್ತಿದ್ರು ಎಲ್ಲರೂ ಮಿಸ್ಸಿಂಗ್ ಆಗ್ತಿದ್ರು. ಯಾವಾಗ ನೋಡಿದ್ರು ಮಿಸ್ಸಿಂಗ್ ಆದ ಜಾಗದಲ್ಲಿ ನೇತಾಡ್ತಿದ್ದ ಅವನ. ಯಾರು? ಅವನೇ ರಾಲಿ. Thank you.
ಇಲ್ಲಿ ಅಸಲಿ ಬಾಲ ಪುಣ್ಯಮ ನೋಡಿ ಬಾಬು ಹೋಗುಮಾರಿ ನೆಮ್ಮದಿಯಾಗಿ ಬದುಕಲಿಕ್ಕಾದ್ರೂ ಬಿಡು ಮಜ್ಜ ಅಮ್ಮನಿಗೆ ಒಬ್ಬನೇ ಮಗ ನಾನಿರೋದು ಇನ್ನು ದೆವ್ವದ ಕಾಟಕ್ಕೆಲ್ಲ ಹೋದ್ರೆ ಜೀವನ ಪೂರ್ತಿ ನನಗೆ ನಿದ್ದೆ ಬರೋದಿಲ್ಲ ಒಮ್ಮೆಯಾಗಿ ಮುನಿಯಮ್ಮನ ನೋಡಿ ಬರು ತುಂಬ ಹೆದರಿಕೆ ಆಗ್ತುಂಟು ಮಚ್ಚ ಮಚ್ಚ ಇನ್ನೊಂದು ಚಾನ್ಸ್ ಉಂಟು ಮಚ್ಚ ಯೂ ಟರ್ನ್ ತೆಗೆದು ಜೀವ ಉಳಿಸುವ ಅಯ್ಯೋ ರಿಸ್ಕ್ ಹಾಕಿ ಲೈಫಲ್ಲಿ ರಿಸ್ಕ್ ಇರೋದು ನನಗೆ ರಸ್ಕ್ ತಿನ್ನೋದಾಗಿ ಅರ್ಥಾಯ್ತಾ ಏನಾಯ್ತು ಬೇಡ ಬ್ರೋ ಮನೆಗೆ ಹೋಗುವ ಹೆದರಿಕೆ ಆಗ್ತಾ ಇದೆ ಏ ಅದು ನಮ್ಮ ರಾಲಿ ಕಣು ಸಂಜೆ ಸಜನೊಟ್ಟಿಗೆ ಗಲಾಟೆ ಆಗಿತ್ತಲ್ಲ ಸಾರಿ ಕೇಳುವ ಬೇಜಾರಾಗಿರುವುದಲ್ಲ ಹೌದು ಕೇಳುವ ನಿಂಚೆ ನೋಡಿದ್ಯಾ ಹಾ ಎಂಥದ್ದು ಹೋಯ್ತಲ್ಲ ಹಾಂ ಕಿಚ್ಚ ಫಾನಿ ಶ
ಸ್ಮಶಾನ. ಏನಾಯ್ತು? ಸರಿ ಹೇಳು ಏನಾಯ್ತು? ಕಿಚ್ಚ ಕಿಚ್ಚ ಏನು? ವಿಷಯಕ್ಕೆ ಹೋಗ್ಬೇಡಿ ಅಂತ. ಆದ್ರೆ ನೀವು ಅಲ್ಲೇ ಹೋಗಿದ್ರಿ. ನಂಗೇನೋ ಅವ್ರ ರಾಲಿ ಮೇಲೆ ಡೌಟ್ ಬರ್ತಿದೆ. ಇವತ್ತೆರಡರಲ್ಲೊಂದು ಆಗ್ಲೇಬೇಕು. ಅವನನ್ ಬಿಡಲ್ಲ. ಸರಿ ಹೋಗೋಣ. ಎಲ್ಲಿಗೆ? ಸಜಯ್ ಮೊದ್ಲು ಹೇಳಿದೆ ನನ್ನ ತಂಟೆಗೆ ಬರಬೇಡ ಅಂತ. ಈ ಜಾಗದಲ್ಲಿ ನಾನೇ ಸುತ್ತಾಡ್ತಿರ್ತೇನೆ ನಿಜ. ಅದೇ ನಾನೇ ಮಾಡ್ಬೇಕಂತ ಏನಿಲ್ಲ. ಊರಿಡೀ ಸುದ್ದಿ ಮಾಡಿ ಬಿಟ್ಟಿದಿ. ಈ ವಿಷಯದಲ್ಲಿ ನನ್ನ ಕೈವಾಡ ಇದೆ ಅಂತ. ಮತ್ತೆ ಕಿಚ್ಚಲ್ಲಿ ನೋಡು ಸಜನ್, ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೇನೆ. ಈ ವಿಷಯದಲ್ಲಿ ನನ್ನ ಕೈವಾಡ ಇಲ್ಲ. ಮತ್ತೆ ಮಿಸ್ಸಿಂಗ್ ಆದವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಮತ್ತೆ ಅವರಿಗೆಲ್ಲ ಮುನಿಯಮ್ಮ ಕತೆ ಯಾಕೆ ಹೇಳಿದೆ? ಮುನಿಯಮ್ಮ ಅಂತೂ ಚಾನ್ಸೇ ಇಲ್ಲ, ಅದೊಂದು ಕಟ್ಟು ಕತೆ. ನಿನ್ನನೀಗ ನಾನು ಹೇಗೆ ನಂಬಬೇಕು? ನಾವೀಗ ಅವರನ್ನು ಹುಡುಕಿಕೊಂಡು ಹೋಗ್ತಿದ್ದೇವೆ. ನಿನ್ನನ್ನು ಇಲ್ಲಿ ಬಿಟ್ಟು ಹೋದ್ರೆ ನೀನು ಇಲ್ಲಿ ಎಂತ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೀನು ಸರ್ ನಮ್ಮೊಟ್ಟಿಗೆ ನಡಿ. ನನ್ನನ್ನು ಪ್ರೂವ್ ಮಾಡಲಿಕ್ಕೆ ಖಾಲಿ ಇದೊಂದು ಸಾರಿ. ಸರಿ ಹೋಗೋಣ. ನಾಲ್ಕು ಜನ ಒಟ್ಟಿಗೆ ಹೋದ್ರೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲರೂ ಆಚೀಚೆ ಹೋಗಿ. ಅವರೆಲ್ಲಿ? ಮತ್ತೆ ಮಿಸ್ಸಿಂಗ್ ಆದವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ? ಏನೋ ಅವ್ರ ರಾಲಿ ಮೇಲೆ ಡೌಟ್ ಬರ್ತಿದೆ. ಯಾರು ಮಾಡ್ತಿದ್ದಾರೆ? ನನಗೇನೋ ಅವನ ಮೇಲೆ ಡೌಟು. ಈ ಎಲ್ಲ ಕಿಡ್ನಾಪ್ಗಳ ಹಿಂದೆ ಅವನ ಕೈವಾಡ ಇರಬೇಕು. ಅವನನ್ನು ಬಿಡಲ್ಲ. ಅವರೆಲ್ಲಿ? ಇದನ್ನು ನಾ ಕೇಳಬೇಕು. ಯಾರು ಮಾಡ್ತಿದ್ದಾರೆ? ಮುನಿಯಮ್ಮ ಅಂತೂ ಚಾನ್ಸೇ ಇಲ್ಲ, ಅದೊಂದು ಕಟ್ಟು ಕತೆ. ಯಾವಾಗ ನೋಡಿದ್ದು ಮಿಸ್ಸಿಂಗ್ ಆದ ಜಾಗದಲ್ಲಿ ನೇತಾಡ್ತಿದ್ದಾವ? ಯಾರು ಅವನೇ? ಮುನಿಯಮ್ಮ ಅದ್ಯಾರ ಹೊಸ ಪೀಸ್? ಅಚ್ಚ
ಯಾರದ ಸತ್ ಸುಮ್ನಿರೋ ನಿಮ್ದೆಲ್ಲ ಸೆಟ್. ನಂಗೆ ಅಂತ ಭಾಗ್ಯನೇ ಇಲ್ಲ ಮಾರೆ. ಭಾಗ್ಯ ಯಾಕೆ ನಿಮಗೆ? ಮುನಿಯಮ್ಮ ಇಲ್ಲವಾ?